ಸುದೀರ್ಘವಾಗಿ ಮುಂದಿನ ಅಧಿವೇಶನದಾಗ ಚರ್ಚೆ ಆಗಬೇಕು. ಪ್ರಜಾತಾಂತ್ರಿಕವಾಗಿ ನಾವಿವತ್ತು ಈ ಸದನದ ಸದಸ್ಯರಂದರೆ ನಾವು ಜನಪ್ರತಿನಿಧಿಗಳು. ಮೊದಲು ಯಾರ್ದೋ ಇದಕ್ಕೆ ನಮ್ಮ ಮುಲಾಜಿಗೆ ಬಿದ್ದು ಎಲ್ಲದಕ್ಕೆ ಸ್ಯಾಂಕ್ಷನ್ ಹೌದು ಎನ್ನೋರು ಹೌದು ಎನ್ನಬೇಕು. ನೀವು ಹೌದು ಅಂತ ಅಂದಿರೋದಲ್ಲಿ ಕರೆ ನೀವು ಹೌದು ಅಂದವರು ಭಾವಿಸುತ್ತೇನೆ ಅತ್ತಿರಪ್ಪ. ಒಮ್ಮೊಮ್ಮೆ ನಾವು ಹೌದೇ ಅಂದಿರೋದಿಲ್ಲ, ನೀವೇ ಹೌದು ಎಂದು ಭಾವಿಸಿದ್ದೇನೆ. ಈ ಬಿಲ್ಲು ಪಾಸ್ ಆಯಿತು ಇದೇ ಅಂದಿರೋದು ಎಲ್ಲರ ಸದಸ್ಯರಲ್ಲ. ನೀವು ಯಾರು ಖಾಯಂ ಕೊಂಡಿರ್ತಾರೋ ಅವ್ರಿಗೆ ಅವಕಾಶ ಕೊಡೋದಿಲ್ಲ. ಚಲೋ ಚಲೋ ನೋಡೋದನ್ನ ಅವ್ರು ಯಾರ್ಯಾರ್ದು ಪ್ರಭಾವ ನೋಡಿ ರಾಷ್ಟ್ರೀಯ ನಾಯಕರಿದ್ರಪ್ಪ ಅವಕಾಶ ಕೊಡ್ತೀವಿ. ಒಬ್ರು ನಿಮಗೆ ಬೇಕಾದವ್ರಿಗೆ ಅವಕಾಶ ಕೊಡ್ತೀವಿ. ನಾವು ಹುಚ್ಚನಾಗ ಉತ್ತರ ಕನ್ನಡದವ್ರು ಬಂದು ಹಿಂದೆ ಕೂತು ನಿಮ್ಮ ಮಾರಿ ಮೋತಿ ನೋಡೋದು, ನಿಮ್ಮ ಕೈ ಮಾಡೋದು, ನೀವು ಮಾಡೋದು ಇಟ್ಟೇ ನಡೆದಿಲ್ಲ ಬಟ್ಟೆ. ಹಿಂಗಾದ್ರೆ ಹೆಂಗ ಅಧ್ಯಕ್ಷರ ರಕ್ಷಣೆ ಬರ್ರಿ, ಇಲ್ಲಾಂತರೂ ಇದು ಕಡಿದೈತೆ ಬಿಡ್ರಿ ಈ ಅವಧಿದು. ಇನ್ನು ಮುಂದಾದರೂ ಬೆಂಗಳೂರಿನಾಗರೇ ಕೊಡ್ರಿ, ಇಲ್ಲಿ ಉತ್ತರ ಕನ್ನಡದ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಬೆಂಗಳೂರಿನಾಗ ಮಾಡೋಣ, ಬೆಂಗಳೂರು ಮಂದಿಗೆ ಗುರುತಾಗಲಿ ಉತ್ತರ ಕರ್ನಾಟಕದ್ದು. ಅದಕ್ಕೆ ನಾ ಹೇಳೋದು, ನಮ್ಮ ಉನ್ನತ ಶಿಕ್ಷಣ ಸಚಿವರು ಭಾಳ ಗಡಿಬಡಿ ಮಾಡಿ ಒಮ್ಮೆ ಕ್ರಾಂತಿ ಮಾಡಿ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಟೆಕ್ನಾಲಜಿ ತಂದು ಮೂರೇ ತಿಂಗಳದಾಗ ಒಂದು ದೊಡ್ಡ ಕ್ರಾಂತಿ ಏನು ಆಗೋದಿಲ್ಲ ಈ ದೇಶ. ಇದು ಎಷ್ಟೋ ವರ್ಷದಿಂದ ನಡೆದು ಇಲ್ಲಿಗೆ ಬಂದೈತೆ ನಮ್ಮ ಹಣೆ ಬರ. ಅದಕ್ಕೆ ಸರ್ಕಾರ ಸ್ವಾಭಿಮಾನಕ್ಕೆ ಪ್ರತಿಷ್ಠೆಗೆ ಬಿದ್ದು ಇದನ್ನು ಪಾಸ್ ಮಾಡ್ಕೋದೇ ಒಂದು ಗುರಿ ಇಡಬಾರ್ದು. ನಮ್ಮ ಕಾನೂನು ಸಚಿವರು ಅವ್ರಿಗೆ ಒಂದಿಲ್ದಾಗದಾರ, ಅವ್ರ ಆತ್ಮದಿಂದ ಹೇಳಲಾಗ್ಯಾರ, ಪಕ್ಕನೂ ಹೇಳಲಾಗ್ಯಾರ, ಮಾಡ್ರಿ ಹತ್ತು ಹೇಳಲಾಗ್ಯಾರ, ಬಿಡ್ರಿ ಹತ್ತು ಹೇಳ. ಮಾಡ್ರಿ ಅಂದರೆ ವಿರೋಧ ಚಾಲ ಆಗ್ತದೆ, ಬಿಟ್ಟರೆ ಮತ್ತೊಂದು ಸಮಸ್ಯೆ ಆಗ್ತದೆ. ಅದಕ್ಕೆ ದಯವಿಟ್ಟು ನಾವಂತೂ ಕಡಮಡಿ ಹೇಳ್ತೀವಿ. ಅದಕ್ಕೆ ಇದನ್ನು ತಕ್ಷಣ ಇದನ್ನು ಹಿಂದೆ ತಗೋರಿ. ಇನ್ನೊಂದು ಸುದೀರ್ಘವಾಗಿ ಎಲ್ಲರೂ ಚರ್ಚೆ ಮಾಡಿ ಸಭಾಧ್ಯಕ್ಷ ವೀರಣ್ಣ ಜಯಂತಿ ಮಾಡಿರೋದು ದೊಡ್ಡ ಇನ್ಸ್ಟಿಟ್ಯೂಷನ್ ಅವರು. ಅವರು ಸರ್ಕಾರದ ಮುದ್ರೆ ಇರಬೇಕನ್ನೋರು ನಾವೆಲ್ಲ, ಕರ್ನಾಟಕ ಸರ್ಕಾರದ ಮುದ್ರೆ ಇದ್ದಂಥ ಯೂನಿವರ್ಸಿಟಿಗಳು ಇರಲಿ, ಖಾಸಗಿಯವ್ರು ಏನು ರೀ ಅವ್ರಿ, ಅವ್ರು ನೋಡಿರಲಿಲ್ಲ ಅವರು, ಅವ್ರದ್ದು ಏನು ವೈಭವ ಏನು. ನಾವು ಎಲ್ಲ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ, ನಾವು ವ್ಯಾಪಾರೀಕರಣ ಮಾಡಿಲ್ಲ. ಅದಕ್ಕೆ ನಾವು ಸರ್ಕಾರದ ಪರವಾಗಿ ಸರ್ಕಾರಿ ಯೂನಿವರ್ಸಿಟಿಗಳ ಪರವಾಗಿ ಇದ್ದೀವಿ. ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ತಾವು ಬಿಡಬೇಕು. ತಮ್ಮ ಅಧಿಕಾರವನ್ನು ಉಪಯೋಗ ಮಾಡಿ ಇದನ್ನು ಸರ್ಕಾರಕ್ಕೆ ಸೂಚನೆ ಕೊಡಬೇಕು, ವಾಪಸ್ ತಗೋಬೇಕು. ನಿಮ್ಮ ಮಾತು ಸರ್ಕಾರ ಕೇಳ್ಬೋದು ನೋಡೋಣ. ಬಾಲಕೃಷ್ಣ,